ಕಿಚನ್ ಆಫ್ ಮಾಡು, ಹಂಗೆ ಇದನ್ನು ಆಫ್ ಮಾಡ್ಬಿಡು, ಹಾಲ್ದು ಇಲ್ಲಿ ಅದು ಹಾಲ್ದು ಆಫ್ ಮಾಡ್ಬಿಡು, ಇದೊಂದಿರಲಿ ಸಾಕು. ಮೆತ್ತಗೆ ನೋಡು, ಸುಸು ಮಾಡ್ಬೇಕಾ, ಸುಸು ಮಾಡ್ಬೇಕಾ, ಮತ್ತೆ ಇಟ್ಕೊಂಡಿದ್ಯಾ ಚೇರ್ ಬಿದ್ದರೆ, ಚೇರ್ ಅಲ್ಲ ಇದು ಸೈಕಲ್ ಬಿದ್ದರೆ ಇಲ್ಲಿ ಪಾರ್ಕ್ ಮಾಡು ಅಂತ ಹೇಳ್ತೀನಿ, ಕೇಳಲ್ಲ. ಹಾಂ ಮಾಡು. ಹಾಂ ಓಕೆ ಡನ್. ಏ ಬಿಡು, ಪಾಪು ಇದ್ದಾಳೆ ಅಲ್ಲಿ, ಪಾಪು ಇದ್ದಾಳೆ, ಒಳಿನಾರು ಬಿದ್ದರೆ ಮಾತ್ರ. ಕೋತಿ ಆಗಿದ್ದೆ ಅನ್ಸುತ್ತೆ ಹೋದ ಜನ್ಮದಲ್ಲಿ, ಕೋತಿ ಕೋತಿ ಆಗಿದ್ದೆ ಅನ್ಸುತ್ತೆ ಹೋದ ಜನ್ಮದಲ್ಲಿ. ನೀನು ತೋರಿಸ್ತಾರೆ, ನೀನು ಕೋತಿ ಆಗಿದ್ದೆ ಅನ್ಸುತ್ತೆ ಅಂದೆ, ಅದಕ್ಕೆ ಹಿಂಗ ಆಡ್ತಾ ಇರೋದು. ಬತ್ತದ ಅಣ್ಣ, ಬತ್ತದನೆ ಏ ಬತ್ತ, ಒಳ ಒಳ ನೋಡ್ಕೊಂಡು ಆ ಕಡೆ ನೋಡ್ಕೊಂಡು ಈ ಕಡೆ ಆಡಿದ್ರೆ ಹೊಡೆದಾಕ್ಬಿಡ್ತೀನಿ ನಿನಗೆ. ಹಾ ಇವಾಗ ಹೇಳು ಏನು ಹೇಳ್ಕೊಟ್ರು ಅಂತ ಹೇಳ್ತಾ ಇದ್ದಲ್ಲ, ಸ್ಕೂಲ್ ಬಿಟ್ಟ ತಕ್ಷಣ ಅಲ್ಲೇ ಹೋದ ತಕ್ಷಣ ಹೇಳಕ್ ಶುರು ಮಾಡ್ತಾನೆ ನಂಗೆ ಮ್ಯಾಮು ಅನ್ಕೊಂಡು. ಏಯ್ ಹಾ ಹೇಳಿ ಇವಾಗ, ಹಾ ಹೇಳಿ ಇವಾಗ, ಹೇಳು ಮುಂದಕ್ಕೆ ರಾಗ ತೆಗ್ದಿದ್ ಸಾಕು. ಅವ್ಯಾನ್ ದೇವಿಕ್ ಇದು ಅವರೆಲ್ಲ ಫ್ರೆಂಡ್ಸ್ ಸರಿ, ಇವತ್ತು ಸ್ಕೂಲಲ್ಲಿ ಏನ್ ಮಾಡಿದ್ರು ಅಂತ ಕೇಳಿದ್ದು. ಫ್ರೆಂಡ್ಸ್ ಹೇಳ್ಕೊಟ್ರೆ ಇವತ್ತು ಯಾರು ಫ್ರೆಂಡ್ಸ್? ಏ ಇನ್ನೇನ್ ಮಾಡಿದ್ರು, ಕಲರಿಂಗ್ ಮಾಡ್ಸಿದ್ರ, ಏನ್ ಮಾಡ್ಸಿದ್ರು ಹೇಳು. ನಿಮ್ಗೆ ಫಸ್ಟ್ ಕೈ ಕಾಲ್ ತೊಳ್ದು ಮತ್ತೆ ಹೌದಾ? ಆಮೇಲೆ ಮಾಡ್ದ? ವೆರಿ ಗುಡ್. ಓಕೆ, ಏನೋ ಆಕ್ಟಿವಿಟೀಸ್ ಮಾಡಿಸಿದ್ದಾರೆ. ಆಮೇಲೆ ಹೋಮ್ವರ್ಕ್ ಹಾಕಿದ್ದಾರೆ ಇವತ್ತು, ಬರೆಯುವಂತೆ ನಡಿ. ಆಮೇಲೆ ಇನ್ನೇನು ಹಾಕಿದ್ದಾರೆ? ಚಪಾತಿ ಚೆನ್ನಾಗಿತ್ತಾ ಚಿನ್ನು? ನನ್ನ ಫೋಟೋ ತಗೊಳ್ಳೋದೇ ಮರ್ತದೆ ಚಿನ್ನು, ಸರ್ಕಲ್ ಚಪಾತಿ ಚೆನ್ನಾಗಿತ್ತಾ? ಏನ್ ಹೇಳಿದ್ರು ಫ್ರೆಂಡ್ಸ್ ಎಲ್ಲ? ಹೌದಾ, ಸರ್ಕಲ್ ಸರ್ಕಲ್ ತರ ಮಾಡಿದ್ನಲ್ಲ ಪುಟಾಣಿದು, ನಿಂಗೆ ಇಷ್ಟ ಆಯ್ತಾ? ವೆರಿ. ಸಕ್ಕರೆ ಹಾಕಿದ್ದೆ ನಾನು, ತುಪ್ಪ ಹಾಕಿದ್ದೆ, ಹಾಕಿದ್ನಲ್ಲ ತಿನ್ಕೊ ಬಂದಿದೀಯಲ್ಲ, ಇನ್ನೇನು ಎಲ್ಲ ಖಾಲಿ ಮಾಡಿದ್ಯಾ ಅಂತ ನೋಡದೆ ಬಂದ ತಕ್ಷಣ ಖಾಲಿ ಮಾಡಿದ್ಯಾ? ಬಿಡು ನಾನು ಬಿಚ್ಚಿಕೊಡ್ತೀನಿ, ಇರು ವೆಯ್ಟ್ ಮಾಡು. ಏನ ಮೀ ಬೇಕು ಅಂತ ಇದನಾ ರಿಮೋಟು? ಕೂತ್ಕೋ, ತಿನ್ಸೋದು ಇಲ್ಲ, ನೀನು ತಿನ್ಲು ಬೇಡ ನನ್ಗೇನು. ನೋಡು ಟಿವಿ, ನೀನಂದೆಲ್ಲ ಅವಾಗ್ಲೇ ಅವಳನ್ನ ಹುಚ್ಚು ಅಂದಲ್ಲ ನೀನು, ಟಿವಿ ನೋಡು ಅಂದ್ರೆ ಅದಕ್ಕೆ ಅದಕ್ಕೆ ನಿಂಗೆ ತಿರುಗಿಸಂತ ಅವಳು ನೋಡು, ಅದಕ್ಕೆ ನೀನೇನು ಹೇಳ್ಕೊಡ್ತೀಯ ಅದನ್ನೇ ಕಲ್ತ್ಕೊತಾಳು ಅವಳು. ಅಳ್ಬಾರ್ದು ಚಂದ, ಅಳ್ಬಾರ್ದು ಚಿನ್ನು ಅಂತಂದಿದ್ರೆ ಅವಳು ನಿನ್ನ ಹಂಗೆ ಅಂತ ಇದ್ಲು. ಇವಾಗ ನೀನೆಲ್ಲ ಜೋಡಿಸು, ನೀನು ಜೋಡಿಸು, ಎಲ್ಲ ಜೋಡಿಸು, ಎಲ್ಲ ಮಾಡಲ್ಲ ಜೋಡಿಸು, ಎಲ್ಲ ನೀನು ಆಟ ಆಡ್ತಿದ್ಯಾ ಮಾಡು. ಹ್ಞೂ ಬಾಲ್ ತಗೋ. ಹ್ಞೂ ಏ ಸೂಪರ್ ರಘು. ಹೋಗುತ್ತೆ ಫ್ರೆಂಡ್ಶಿಪ್ ಬ್ಯಾಂಡ್.
ಥ್ಯಾಂಕ್ ಯು, ವೆರಿ ಗುಡ್ ಚಿನ್ನು, ನೀನೇ ಕೊಟ್ಬಿಟ್ಟು ನೀನೇ ಥ್ಯಾಂಕ್ ಯು ಹೇಳ್ತೀಯ, ಅವನು ಹೇಳಬೇಕು ಥ್ಯಾಂಕ್ ಯು. ಬೆಸ್ಟ್ ಆಫ್ ಲಕ್ ಅಣ್ಣ ಅನ್ನು. ಹಾಂ ಒಡೆಯ, ಕೆಳಗಡೆ ನಿಂತ್ಕೊಂಡು ಹೊಡಿಬೇಕು. ಪಾಪು ಕೊಡು ಇವಾಗ, ಪಾಪು ಇನ್ನೆರಡು ಇನ್ನೆರಡು ಬೀಳಿಸ್ಲಿ. ಪಾಪು ಕೊಡು, ಬಾ ಇಲ್ಲಿ ನಿಂತ್ಕೋಬೇಕು, ಇಲ್ಲಿ 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 ಇಲ್ಲಿ. ಹಾಂ ಹೊಡಿ. ಹಾಂ ಹೋಯ್ತು, ಇವಾಗ ಅಣ್ಣಂಗೆ ಕೊಡು, ಅಣ್ಣಂಗೆ ಕೊಡು, ಅಣ್ಣನ ಚಾನ್ಸ್ ಇವಾಗ. ಹಾಂ ಅಯ್ಯ, ಹಂಗೆ ಬೈಬಾರ್ದು ರಾಘು, ಪಾಪು ಹೆದ್ರಕೋತಾಳೆ. ಸಾರಿ ಕೇಳು ನೋಡ್ದ ಅಣ್ಣ, ಸಾರಿ ಕೇಳ್ದ ನೋಡು ಅಣ್ಣ, ಸಾರಿ ಕೇಳ್ದ. ಮುತ್ಕೊಡು ರಾಘು, ಅಳ್ಬೇಡ ಅನ್ನು, ಅಳ್ಬೇಡ ಅನ್ನು. ನೋಡ್ದ ಮುತ್ಕೊಟ್ಟ ಅಣ್ಣ, ಮುತ್ಕೊಟ್ಟ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿದ್ರಲ್ವಾ ಹೇಗಿರುತ್ತೆ ಇವರಿಬ್ಬರ ಕಿತ್ತಾಟ ಅಂತ. ಅದಕ್ಕೇ ಆದಷ್ಟು ರಾ ವಿಡಿಯೋಸ್ನೇ ಹಾಕೋಣ, ಮಕ್ಕಳದ್ದು ನೋಡೋಕ್ಕೆ ತುಂಬ ಇಷ್ಟಪಡ್ತಾರೆ. ನನ್ನ ರಿಲೇಷನ್ಸು ಕೇಳ್ತಿರ್ತಾರೆ ಮಕ್ಕಳದ್ದು ಹಾಕಲ್ವಲ್ಲ ಯಾಕೆ ಅಂತ. ನನಗೆ ಅವ್ರದ್ದು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಿರ್ತಾರೆ, ಮತ್ತು ಆನ್ಸರ್ ಮಾಡ್ತಿರ್ತಾರೆ. ಬಟ್ ನಂಗೆ ವಿಡಿಯೋ ತೆಗಿತಾ ಇರಲ್ಲ, ಅವಾಗೆಲ್ಲ ಮಾತಾಡ್ಬಿಟ್ಟಿರ್ತಾರೆ. ಮತ್ತೆ ಮಾತಾಡಿ ಅಂದರೆ ಮಾತಾಡಲ್ಲ. ನೋಡೋಣ, ಈ ಒಂದು ವ್ಲಾಗಲ್ಲಿ ಆದಷ್ಟು ಅವ್ರದ್ದೇ ಕವರ್ ಮಾಡಿದ್ದೀನಿ. ಪೇಂಟಿಂಗ್ ಮಾಡ್ಸಿದ್ರಾ? ಮತ್ತೆ ಮತ್ತೆ ಹಂಗ್ ಮಾಡೋದ್ ಹೇಳ್ಕೊಟ್ರ. ಆಮೇಲೆ ವೆರಿ ಗುಡ್. ಆಮೇಲೆ ಹಾಂ ಹೇಳು, ಇನ್ನೇನು ಹೇಳ್ಕೊಟ್ರು, ಇನ್ನೇನು ಮಾಡಿದೆ ಇವತ್ತು? ರೈಮ್ಸ್ ಏನಾದರೂ ಹೇಳ್ಸಿದ್ರಾ? ಏನು ರೈಮ್ಸು ಬಿಡವ? ಹಾಂ ಏನು ರೈಮ್ಸಪ್ಪ? ನೋಡಿ ಎಲ್ಲ ಕೆಲಸ ಮುಗಿಸಿ ಇವಾಗ ಮಳೆ ಬರುತ್ತೆ ಅಂತ ಮ್ಯಾಟ್ ಎತ್ಕೊಂಡು ಬಂದು ಹಾಕಿ ಎಲ್ಲ ಲಾಕ್ ಮಾಡಿಕೊಂಡು ಈ ಒಂದು ಹಾಫ್ ಆನ್ ಅವರು ಮೊಬೈಲಿಗೆ ಬಂದು ನೋಡೋಣ ಅಥವಾ ಮಲ್ಕೊಳ್ಳೋಣ, ಏನೋ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಅಷ್ಟೇ ಮಾಡ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಇವ್ರು ಎದ್ದೇಳೆ ಬಿಡ್ತಾರೆ. ಅದು ಇನ್ನೂ ಕಂಪ್ಲೀಟಾಗಿ ಹೇಳಬೇಕು ಅಂದರೆ ಫುಲ್ ಕೆಲಸ ಆಗಿಲ್ಲ. ಅಡುಗೆ ಮನೆಯನ್ನು ತೋರಿಸ್ತೀನಿ ನೋಡಿ. ಇವಾಗಲೂ ಅಡುಗೆ ಮನೆ ಪಾತ್ರೆ ಎಲ್ಲ ಜೋಡಿಸಿಲ್ಲ ನೋಡಿ, ಅದನ್ನು ಜೋಡಿಸ್ಕೊಂಡು ಕೂತ್ಕೊಂಡ್ರೆ ಅಥವಾ ಇಲ್ಲಿ ನೋಡಿ ಇವಾಗ ತಾನೇ ಮೇಲುಗಡೆ ಹೋಗಿ ಬಟ್ಟೆಗಳೆಲ್ಲ ಎತ್ಕೊಂಡು ಬಂದು ಮಳೆ ಬಿದ್ದುಬಿಡುತ್ತೆ ಅಂತ. ಮತ್ತೆ ಸ್ವಲ್ಪ ಇನ್ನೂ ಒಣಗಿಲ್ಲದೆ ಇರೋದನ್ನ ಹಿಂದಗಡೆ ತೊಗೊಂಡೋಗಿ ಹಾಕಿದ್ದೀನಿ, ಬಿಸಿಲಿದೆ ಒಣಗಲಿ ಅಂತ. ನೋಡಿ ಇಷ್ಟು ಕೆಲಸನ ಬಿಟ್ಟು ಸ್ವಲ್ಪ ರೆಸ್ಟ್ ತೊಗೋತೀನಿ ಅಂದ್ರೂ ಇವಾಗ ಟೈಮ್ ಬಂದು 4 ಗಂಟೆ ಆಗೋಗಿದೆ. ಇವರೇನಾದರೂ 5 ಗಂಟೆ 5 ಗಂಟೆ ತನಕ ಅವಳೇನಾದರೂ ಮಲಗಿದ್ರೆ ನನ್ನ ಪುಣ್ಯ, ನನಗೆ ರೆಸ್ಟ್ ಸಿಗುತ್ತೆ. ಇಲ್ಲ 4:30 ಎದ್ದೇಳ್ಬಿಟ್ರೆ ನೋಡಿ ಇಷ್ಟೇ ಒಂದು 1/2 ಗಂಟೆಗೆ ತನಕ ಇಲ್ಲಿ ಮಲ್ಕೊಂಡು ನನ್ನ ಮಗನ ಜೊತೆ ಸುಮ್ಮನೆ ಒದ್ದಾಡ್ಕೊಂಡು ಮೊಬೈಲ್ ನೋಡೋ ಅಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ. ಅದೇನೋ ಕೆಲಸ ಮಾಡ್ತಿದ್ರೆ ಟೈಮ್ ಆಗೋಲ್ಲ, ಮೊಬೈಲ್ ನೋಡಲಿ 1/2 ಗಂಟೆ ಬೇಗನೆ ಆಗೋಗುತ್ತೆ. ಸೊ ರಾಘುನ ಸ್ಕೂಲಿಂದ ಬರಬೇಕಾದ್ರೆ ಕರ್ಕೊಂಡು ಒಂದಷ್ಟು ಫ್ರೂಟ್ಸ್ ತೊಗೊಂಡು ಬಂದೆ. ಬರೋಷ್ಟರಲ್ಲಿ ಹಾಗೆ ಒಂದು ಆರ್ಡರ್ ಬಂದಿತ್ತು. ನಾನು ರಾಘುಗೆ ವೇದಿಕ್ ಅನ್ನೋದು ಲೈಟಿಂಗ್ಸಲ್ಲಿದೆ, ಬಟ್ ಚಾರ್ವಿಕನ್ಗೆ ಲಾಸ್ಟ್ ಟೈಮ್ ತರ್ಸೋಕ್ಕಾಗಲಿಲ್ಲ, ಇವಾಗ ಗ್ರೇಟ್ ಇಂಡಿಯನ್ ಸೇಲ್ ನಡೀತಾ ಇತ್ತಲ್ಲ ಹಾಗಾಗಿ ತರಿಸ್ಕೊಂಡಿದ್ದೆ. ಏನೇನು ತರಿಸಿದ್ದೀನಿ ಎಲ್ಲ ಕೂಡ ನಾನು ಒಂದ್ಸತಿ ವ್ಲಾಗಲ್ಲಿ ಹಾಕ್ತೀನಿ. ಎಲ್ಲಿಟ್ಟಿದ್ದೀನಿ ಎತ್ಕೋ, ಮೇಲಿಂದ ಬಿಡಬೇಕು, ಕೆಳಗಡೆ ಒಳಗೆ ಸಿಗೋ ಥರ ಬಿಡಬೇಡ, ಮೇಲಕ್ಕೆ ಬಿಡಬೇಕು. ಹಾಂ ಹಂಗೆ. ನೋಡು ಅವಾಗ ಕೆಳಗಡೆ ಬೀಳೋ ತನಕ ದೊಡ್ಡದೋಗುತ್ತೆ, ಸರಿ ಹೋಗುತ್ತೆ. ನಡ್ದ ಹಂಗೆ. ಇದನ್ನು ತಗೊಂಡು ತುಂಬ 1.5 ವರ್ಷದ ಮೇಲಾಗಿದೆ, ಬಟ್ ಆದರೆ ಯಾವಾಗಲೂ ಕೊಡೋದಿಲ್ಲ. ಯಾಕೆಂದರೆ ಸೋಪ್ ನೀರು ಇರುತ್ತಲ್ಲ, ಅವಳು ಅದನ್ನು ಕೈಯಲ್ಲಿ ಇಟ್ಕೊಳಕ್ಕೆ ಹೋಗ್ತಾಳೆ. ಇವನು ಅಷ್ಟೇ, ಒಳಗಡೆ ಜಾಸ್ತಿ ಬಬಲ್ ಬರೆಸಿ ಮತ್ತೆ ಕೈ ತೊಳೆಯೋದಿಲ್ಲ, ಬಾಯಿಗೆ ಹಾಕೊಳ್ಳೋದು ಹಿಂಗೆಲ್ಲ ಮಾಡ್ತಾರೆ, ಅದಕ್ಕೆ ಜಾಸ್ತಿ ಕೊಡಲ್ಲ. ಇದಕ್ಕೆ ಬಂದುಬಿಟ್ಟು 3 ಶೆಲ್ ಬೇಕು, 3 ಶೆಲ್ ಹಾಕಬೇಕು.
ಅದೇ ಕೆಲಸ ಮಾಡ್ತಾ ಇರ್ತಾನೆ, ಖಾಲಿನೇ ಮಾಡಿಬಿಡ್ತಾನೆ. ಅದಕ್ಕೆ ಯಾವಾಗಾದ್ರೂ ಒಂದು 2 ವೀಕ್ಸ್ಗೊಂದ್ಸರಿ ಅಥವಾ ತಿಂಗಳಿಗೊಂದ್ಸರಿ ತುಂಬ ಬೇಜಾರಾದಾಗ, ಅವ್ರು ಕಂಟ್ರೋಲ್ ಮಾಡೋಕ್ಕಾಗೋದೇ ಇಲ್ಲ ಅಂದಾಗ, ಈ ಥರ ಬಬಲ್ಸ್ದು ಆಟ ಆಡೋಕ್ಕೆ ಶೆಲ್ಲ ಕೊಟ್ಬಿಡ್ತೀನಿ, ಇಲ್ಲಾಂದರೆ ಶೆಲ್ ತೆಗೆದಿಟ್ಬಿಟ್ಟಿರ್ತೀನಿ, ಅಥವಾ ಅಲ್ಲೇ ಇರುತ್ತೆ ಅವ್ರ ಕೈಗೆ ಸಿಗದಿರೋ ಥರ ಎತ್ತಿಟ್ಬಿಟ್ಟಿರ್ತೀನಿ. ಸೊ ಇವತ್ತು ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ, ಸ್ವಲ್ಪ ಆಟ ಆಡ್ಕೊಳ್ಳಿ ನಾನು ಕೆಲಸ ಮಾಡ್ಕೊಳ್ಳೋಣ ಅಂತ ಕೊಟ್ಟಿದ್ದೀನಿ. ಕೈ ತೊಳಿಬೇಕಾ ಮೇಲೆ ಇಬ್ರು ಹತ್ರಕ್ಕೆ ಇಟ್ಕೋ, ಚೆಲ್ಬಿಟಿಯ ಹ್ಞೂ ಅಲ್ಲಿ ಬಿಡು, ಆವಾಗ ಕೆಳಗಡೆ ಮ್ಯಾಟ್ ಮೇಲೆ ಬೀಳುತ್ತೆ, ಅಟ್ಲೀಸ್ಟ್ ಜಾರಲ್ಲ ನಿಮಗೆ. ಹಾಂ ಮೇಲೆ ಅಷ್ಟು ಮೇಲಿಲ್ಲ ಅಂದ್ರೂ ಅಟ್ಲೀಸ್ಟು ಹಿಂಗೆ ಬಿಡು, ಇಷ್ಟು ಇಟ್ಕೋ, ಇಷ್ಟು ಇಟ್ಕೊಂಡು ಬಿಡು ಹಿಂಗೆ. ಹ್ಞೂ ಬಿಡು ಸಾಕು. ಹ್ಞೂ ನೋಡಂಗೆ ಪ್ರತಿ ಸಲ ತೋರಿಸ್ಬೇಕು ಅಂತ ಅನ್ಕೊಂತೀನಿ, ಮರ್ತೇ ಹೋಗುತ್ತೆ. ನೋಡಿ, ಚಪಾತಿ ಮಾಡಿದ್ದೆ, ಚಪಾತಿ ಶಾರ್ಟೇಜ್ ಇತ್ತು, ಅದಕ್ಕೆ ಗೋಧಿ ರೊಟ್ಟಿ ಹಾಕೊಳ್ಳೋಣ ಅಂತ ಹೇಳಿ ಕಲಿಸಿದ್ದೆ. ಆವಾಗ ನನಗೆ ಫ್ಲ್ಯಾಶ್ ಆಯಿತು, ಒಂದೇ ಲಗ ಸೊಪ್ಪನ್ನ ಮಿಕ್ಸ್ ಮಾಡಿದ್ರೆ ಗ್ರೀನ್ ರೊಟ್ಟಿ ಥರ ಮಾಡ್ಕೋಬೋದು ಅಂತ. ಸೊ ಆ್ಯಸ್ ಯೂಶ್ವಲ್ ಇದೇ ತವ ಮೇಲೆ ಒಂದಷ್ಟು ಒಂದೇ ಲಗ ಸೊಪ್ಪನ್ನ ಬಾಡಿಸ್ಕೊಂಡೆ, ಒಂದೆರಡು ನಿಮಿಷ ಅಷ್ಟೇ ಬಾಡಿಸ್ಕೊಂಡು ರುಬ್ಕೊಂಡಿದ್ದೀನಿ, ಏನೂ ಹಾಕ್ಕೊಂಡಿಲ್ಲ, ಬರೀ ಒಂದೇ ಲಗ ಸೊಪ್ಪನ್ನ ರುಬ್ಕೊಂಡಿದ್ದೀನಿ. ಅದನ್ನು ಇವಾಗ ಉಪ್ಪು ಮತ್ತು ಗೋಧಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೊತೀನಿ. ಇವಾಗ ನಾದ್ಕೊಳ್ಳೋದಿಲ್ಲ, ಜಸ್ಟು ನಾದ್ಕೊಂಡು ನೀವು ಚಪಾತಿ ಕೂಡ ಮಾಡ್ಕೋಬೋದು. ನಾನು ಮರ್ತೇ ಹೋಯಿತು, ನನಗೆ ನೆನಪಾಗಿದ್ದೆ ಗ್ರೀನ್ ಚಪಾತಿನೇ ಮಾಡ್ತಿದ್ದೆ. ಬಟ್ ಇವಾಗ ಚಪಾತಿ ಏನು ಮಾಡಲ್ಲ, ರೊಟ್ಟಿ ಮಾಡ್ಕೊತೀನಿ. ಹೇಗೆ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ ನೋಡಿ. ನೀವು ಬೇಕು ಅಂತ ಹೇಳಿದ್ರೆ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಚಚ್ಚಿ ಹಾಕ್ಕೊಬೋದು. ಒಂದು ಮೆಣಸಿನ್ಕಾಯಿನೂ ಕೂಡ ಬೇಕಾದ್ರೆ ಹಾಕ್ಕೊಂಡು ತಿನ್ಬೋದು. ಇಲ್ಲ ಏನು ಬೇಡ ಅಂದರೆ ಟೇಸ್ಟ್ ಮಸಾಲ ಫ್ಲೇವರ್ ಇರಲಿ ಅಂದರೆ ಒಂಚೂರು ಪುದೀನ, ಹಾಗೆ ಒಂಚೂರು ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಚಪಾತಿ ಮಾಡ್ಕೊಂಡ್ರು ಸೂಪರಾಗಿರುತ್ತೆ, ರೊಟ್ಟಿ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ. ನಾನು ಚಪಾತಿ ಆಗಿತ್ತು ಮತ್ತು ಎಲ್ಲ ಪ್ರೋಸೆಸ್ ಆಗುತ್ತೆ ಅಂತ ಹೇಳಿ, ರೊಟ್ಟಿ ಅದೇ ಕೈಯಲ್ಲಿ ಬಳಿಯೋ ರೊಟ್ಟಿ ಬೇಗ ಆಗೋಗುತ್ತೆ ಅಂತ ಶಾರ್ಟೇಜ್ ಇರೋಷ್ಟು ರೊಟ್ಟಿ ಮಾಡ್ಕೊತ ಇದ್ದೀನಿ. ಮಕ್ಕಳು ಕೂಡ ಗ್ರೀನ್ ರೊಟ್ಟಿ ಅಂತ ಚೆನ್ನಾಗಿ ತಿಂತಾರೆ. ಸೊ ನೋಡಿ, ಚಪಾತಿ ಜೊತೆ ಮಂಗಳೂರು ಸೌತೆಕಾಯಿ ಗೊಜ್ಜು ಮಾಡಿದ್ದೀನಿ. ಮಾಡಿದೆ ಹೇಳ್ತೀನಿ ಅಂದಲಪ್ಪ. ಏನಕ್ಕೆ ಪೇಂಟಿಂಗ್ ದಾ ಮತ್ತೆ ಶವರಾ ಫ್ಲವರ್ ಫ್ಲವರಾ ಫ್ಲವರ್ ಅಲ್ಲಿ ಈ ತರ ಹಿಂಗ್ ಹಿಂಗ್ ಮಾಡ್ಸಿದ್ರ ಆಮೇಲೆ ನೋ 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 ಸ್ಟೋರಿ ಸ್ಟೋರಿ ಹೇಳ್ಕೊಟ್ರ ಏನ್ ಸ್ಟೋರಿ ಏನ್ ಸ್ಟೋರಿ ಹೇಳು. ಯಾರು ಕಿಕ್ ಮಾಡ್ತಿದ್ದು ಮೇಕೆನ? ಯಾರು ಏನು ಕಿಕ್ ಮಾಡ್ತಾ ಇತ್ತು ಮೇಕೆ? ಸರಿ ಆಯ್ತು, ಬಾಲ್ ನಂಗೆ ಕಿಕ್ ಮಾಡ್ತೀಯಾ? ಮೇಕೆನ್ ಕಿಕ್ ಮಾಡ್ತಾ ಇತ್ತಾ? ಮೇಕೆ ಬಾಲ್ ಕಿಕ್ ಮಾಡ್ತಾ ಇತ್ತಾ ಮೇಕೆ? ಆಮೇಲೆ ಯಾವುದು? ಆಮೇಲೆ ಎಲಿಫೆಂಟ್ ಬೌಲಿಂಗ್ ಮಾಡ್ತಾ? ಅಯ್ಯೋ ಅಯ್ಯೋ, ವಿತ್ ಆಕ್ಷನ್ ಅಪ್ಪ ಒಂದು. ಆಮೇಲೆ ಏನು ಎಸ್ತಿದ್ದು? ಅದೇ ಯಾರು ಎಸ್ತಿದ್ದು ಬಾಲ್ನ? ಮಂಕಿ. ಎಲಿಫೆಂಟು ಮಂಕಿನಾ? ನಂಗೆ ಮೇಕೆ ಅಂದಂಗೆ ಆಯ್ತು. ಎಲಿಫೆಂಟು ಮತ್ತೆ ಮಂಕಿ ಬ್ಯಾಟು ಬಾಲು ಆಡೋದ ಹೇಳ್ಕೊಟ್ರ ಸ್ಟೋರಿ?
ಅಯ್ಯೋ ಇವ್ನು ಕೇಳಿದ್ರೆ ನಿಂತ್ಕೊಂಡು ಹೇಳಲ್ಲ ಫ್ರೆಂಡ್ಸ್, ಅಲ್ಲ ಆಕ್ಷನ್ ಮಾಡ್ಕೊಂಡು ಹೇಳ್ಕೊಟ್ಟಿರ್ತಾರ ಅದೇ ಆಕ್ಷನ್ನ ಇಲ್ಲಿ ಮನೆ ತುಂಬ ಓಡಾಡ್ಕೊಂಡು ಮಾಡ್ತಾನೆ. ಅಯ್ಯೋ ಇವ್ನು ಕೇಳೋಕ್ಕಿಂತ ಏನು ಸ್ಟೋರಿನ ಹೋಗಿರ್ಲೈ. ಹಾಗೆ ಅವ್ರ ಸ್ಕೂಲಲ್ಲಿ ಫ್ರೆಂಡ್ಶಿಪ್ ಡೇ ಮಾಡಿದ್ರು, ಮಿನಿಮಮ್ 2 ಫ್ರೆಂಡ್ಶಿಪ್ ಬ್ಯಾಂಡ್ ಕೊಟ್ಟು ಕಳಿಸಿ ಅಂತ ಹೇಳಿದರು. ನಾನು 4 ಕೊಟ್ಟು ಕಳಿಸಿ, ಯಾಕೆಂದರೆ ಅವ್ನು 4-5 ಜನದ ಹೆಸರು ಹೇಳ್ತಾನೆ, ಬೇಕು ವಿಹಾನು ವಿಹಾಂತು ಅಂತ ಏನೇನು ಹೇಳ್ತಾನೆ, ಅದಕ್ಕೆ ಕೊಟ್ಟು ಕಳಿಸಿದ್ದೆ. ಎಲ್ರಿಗೂ ರಾಖಿ ಅಲ್ಲ ಸಾರಿ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿ ಜೊತೆಗೆ ನಿಂತ್ಕೊಂಡು ಫೋಟೋ ತೆಗೆಸಿದ್ರು. ಇವನಿಗೂ ಒಂದು 3-4 ಜನ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿದ್ರು. ಸೊ ಖುಷಿ ಆಯಿತು. ಬೇಗ ಫಸ್ಟ್ ಕಟ್ಟಬೇಕು. ನನಗೆ ಏನು ಮಾಡ್ತು ಗೊತ್ತಾ? ಹಾ ಹೇಳು. ನಾನು ಫಿಶ್ ಕಲರ್ ಮಾಡಿದೆ. ಫಿಶ್ ಕಲರ್ ಮಾಡಿದೆ, ಆಮೇಲೆ ಆಮೇಲೆ ರೆಡ್ ಕಲರ್, ಬ್ಲೂ ಕಲರ್, ಆಮೇಲೆ ಪಿಂಕ್ ಕಲರ್, ಬ್ಲ್ಯಾಕ್ ಕಲರ್, ಆರೆಂಜ್ ಕಲರ್ ಎಲ್ಲ ಮಾಡಿದೆ. ಆಮೇಲೆ ಕಲರಿಂಗ್, ಆಮೇಲೆ ಮಿಕ್ಕಿದ್ದು ಹೇಳು ಬೇಗ ಇನ್ನೇನು ಅಂತ. ಇನ್ನೇನು ಮಾಡಿದೆ ಹೇಳು ಬೇಗ. ರೈಮ್ಸ್ ಹೇಳ್ದಾ? ಆಮೇಲೆ ರಾನ ಕರೆಕ್ಟಾಗಿ ಹೇಳ್ತಾ ಇಲ್ಲ, ನೀನು ಎಲ್ಲ ಪ್ರೊನೌನ್ಸಿಯೇಷನ್ ಹೇಳ್ತೀವಿ. ರಾ ಹೇಳು, ರೈಮ್ಸ್ ರೈಮ್ಸ್ ಇಲ್ಲಿ ರಾ 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 ಹೇಳು. ರಾ ರಾ ಆರ್ ರಾ ಆರ್ 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 ರಾ ರಾಘವೇಂದ್ರ ರಾಘವೇಂದ್ರ ರಾಯರು ರಾಯರು ನಾಲ ರಾಯರು ರಾಮ ರೈಮ್ಸ್ ರೈಮ್ಸ್ ರೈ ರೈಮ್ಸ್ ಕಲ್ತ್ಕೋಬೇಕು. ರಾಕಾರ ಹೇಳ್ತಾ ಇಲ್ಲ ನೀನು. ಶ್ಲೋಕ ಕ್ಲಾಸ್ ಅವ್ರು ಅವತ್ತೇ ಹೇಳಿದ್ರು, ನಾನು ಅಬ್ಸರ್ವೇ ಮಾಡಿಲ್ಲ. ಚೆನ್ನಾಗಿ ಹೋಗ್ಬಿಟ್ಟಿದೆ ಬಟ್ ನಾನು ಮುಗಿಸೋಂಗಿಲ್ಲ. ಹಿಂದೆ ನಿಂತ್ಕೊಕಂದ ನನ್ನ ಬಾಗಿಲು ಇವಾಗ ಶೀತ ಕಚ್ಕೊಂಡ್ಬಿಟ್ಟಿದೆ, ಜೋರಾಗಿ ತೆಗಿತೀನಿ. ಇನ್ಯಾವತ್ತು ಬೇಕು ಅಂತೀಯ ಹೇಳು ನೀನು. ನಿಂತವಳೆ ಬಾಗಿಲ ಹತ್ರನೇ ಬಂದು. ಸೊ ಏನು ಡೈಲಿ ಏನು ಮಾಡಿದ್ರು ಅಂತ ಕೇಳ್ತಾ ಇದ್ದೀನಿ ಸ್ಕೂಲಲ್ಲಿ ಅಂತ ಅಂದ್ಕೊಬೇಡಿ. ಅದು ಫುಲ್ಲು ಒಂದು ವಾರದ ವೀಡಿಯೋನು ಒಟ್ಟಿಗೆ ಹಾಕ್ತಾ ಇದ್ದೀನಿ. ನಾನು ಸ್ಕೂಲಿಂದ ಬರ್ತಾ ಇದ್ದಂಗೆ ಅವತ್ತಿಂದ ಅವತ್ತೆ ಅಲ್ಲೇ ಕೇಳಿಬಿಡ್ತೀನಿ, ಏನು ಮಾಡಿದ್ರಪ್ಪ ಇವತ್ತು, ಏನು ಮಾಡಿದೆ ಅಂತ ಅವನು ಗ್ಲ್ಯಾನ್ಸ್ ಮಾಡಲಿ ಅಂತ. ಸೊ ಹಾಗಾಗಿ ಡೈಲಿ ಬಂದ ತಕ್ಷಣ ಕೇಳಿರೋ ವೀಡಿಯೋಸ್ ಎಲ್ಲ ಇತ್ತು. ಹಾಗಾಗಿ ಒಂದೇ ದಿನ ಅದನ್ನು ಪೋಸ್ಟ್ ಮಾಡಿದ್ದೀನಿ ಅಷ್ಟೇ. ಅವನಿಗೆ ಇವಾಗ ಡೈಲಿ ಯೂನಿಫಾರ್ಮ್ ಇರೋದ್ರಿಂದ ನಿಮಗೆ ಎಲ್ಲ ವೀಡಿಯೋಸ್ಗಳು ಕೂಡ ಯೂನಿಫಾರ್ಮಲ್ಲೇ ಸಿಕ್ಕಿವೆ. ಇದು ಬಂದುಬಿಟ್ಟು ಸಾಟರ್ಡೆ, ಅವ್ರ ಸ್ಕೂಲಲ್ಲಿ ಪಿ ಟಿ ಎಮ್ ಇತ್ತು. ಬಟ್ ಆದರೆ ಪಿ ಟಿ ಎಮ್ಗೆ ನನ್ನ ಹಸ್ಬೆಂಡು ಬರ್ತೀನಿ ಜಾಯ್ನ್ ಆಗ್ತೀನಿ ಅಂತ ಹೇಳಿದರು, ಬಟ್ ಸಾಟರ್ಡೆ ಅವರಿಗೆ ರಜಾ ಕೊಡಲೇ ಇಲ್ಲ. ಹಾಗಾಗಿ ಬರ್ತೀನಿ ಅಂತ ಹೇಳಿದವರು ಮತ್ತೆ ಇಲ್ಲ ನಾನು ಬರೋಕ್ಕಾಗಲ್ಲ ಅಂತ ಹೇಳಿಬಿಟ್ರು. ಸರಿ ಅಂತ ನಾನು 2 ಗಂಟೆವರೆಗೂ ಬರ್ತೀನಿ ಮೇಡಮ್ ಅಂತ ಹೇಳಿದ್ದೆ. ಅವ್ರು 2 ಗಂಟೆವರೆಗೂ ವೆಯ್ಟ್ ಮಾಡಿದ್ರು, ಬರಲೇ ಇಲ್ಲ. ಆಮೇಲೆ ನಾನು ಒಬ್ಬಳೇ ಹೋಗಿ ಪಿ ಟಿ ಎಮ್ನ ಅಟೆಂಡ್ ಮಾಡಿ, ಅಂದರೆ ಪೇರೆಂಟ್ಸ್ ಟೀಚರ್ ಮೀಟಿಂಗನ್ನು ಅಟೆಂಡ್ ಮಾಡಿ ಅವ್ರ ಹತ್ರ ಏನು ಬ್ರೌಚರ್ಸ್ ಕೊಟ್ಟಿದ್ರು ಅದನ್ನು ಕಲೆಕ್ಟ್ ಮಾಡಿಕೊಂಡು ಬಂದುಬಿಟ್ಟೆ. ಸೊ ಅಲ್ಲಿಂದ ಬಂದು ಮಕ್ಕಳು ಕೂಡ ರೆಡಿ ಮಾಡಿ ಒಂದಷ್ಟು ಬಟ್ಟೆ ಇತ್ತು ವಾಶ್ ಮಾಡಿ ಹಾಕಿದ್ದೀನಿ. ಹಾಗೆ ಮೇಲ್ಗಡೆಗೆ ಇನ್ನೊಂದು ಹ್ಯಾಂಡ್ ವಾಶ್ ಮಾಡೋದಕ್ಕೂ ಕೂಡ ಹಾಕಿ ಮನೆ ಎಲ್ಲ ಡೋರ್ಸ್ ಎಲ್ಲ ಲಾಕ್ ಮಾಡಿ ಒಂದು ಕಡೆ ಫಂಕ್ಷನ್ ಎಲ್ಲೋ ಹೋಗ್ತೀವಿ ಏನು ಎಲ್ಲವನ್ನು ಕೂಡ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಾಕ್ ಜೊತೆ. ಅಲ್ಲಿವರೆಗೂ ಕೂಡ ನಮಸ್ಕಾರ. ಪ್ಯಾಕಿಂಗ್ ಎಲ್ಲ ಮುಗಿದಿದೆ, ಹೊರಡ್ತಾ ಇದ್ವಿ. ಹೊರಡ್ಬೇಕಾದ್ರೆ ಅಂದಿವಿ ರಾಘುಗೆ ಟೇಬಲ್ ಕಾಣಿಸ್ತಾ ಇತ್ತು, ಬಟ್ ನಾನು ಆಲ್ರೆಡಿ ಆನ್ಲೈನಲ್ಲಿ ಆರ್ಡರ್ ಮಾಡಿಬಿಟ್ಟಿದ್ದೆ ಅಂತ ಹೇಳಿ ತಗೊಳ್ಳಲಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ವ್ಲಾಗ್ನಲ್ಲೇ ಸಿಗ್ತೀನಿ. ನಮಸ್ಕಾರ.